ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಪ್ರಾಬ್ಲಮ್ ಇದೆ ಅವರಿಗೋಸ್ಕರ ನಾನು ಬರೆಯೋವಾಗ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ನನಗೆ ಸ್ಪೆಲ್ಲಿಂಗ್ಸ್ ಗೊತ್ತಾಗೋದಿಲ್ಲ ಏನು ಮಾಡಬೇಕು ವರ್ಡ್ಸ್ ಹೇಗೆ ನೆನ್ಪಿಟ್ಕೋಬೇಕು ಏನು ರೂಲ್ಸ್ ಇದೆ ಅಂತ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ದರೆ ಈ ವಿಡಿಯೋ ಎಂಡ್ವರೆಗೂ ನೋಡಿ ನಾನು ನಿಮಗೆ ಟ್ವೆಂಟಿ ಟಿಪ್ಸ್ ಹೇಳ್ತೀನಿ ಆರ್ ರೂಲ್ಸ್ ಹೇಳ್ಕೊಡ್ತೀನಿ ಆರ್ ಶಾರ್ಟ್ ಕಟ್ಸ್ ಹೇಳ್ಕೊಡ್ತೀನಿ ಆ್ಯಂಡ್ ಲಾಸ್ಟ್ ಟಿಪ್ ತುಂಬ ಯೂಸ್ಫುಲ್ ಆಗುತ್ತೆ ಅದು ನಿಮಗೆ ಡೈಲಿ ಲೈಫ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ವಿಡಿಯೋ ಪೂರ್ತಿ ನೋಡಿ ನಾ ಹೇಳಿದೆ ಎಲ್ಲ ಫಾಲೋ ಮಾಡಿ ರೈಟ್ ಲೆಟ್ ಸ್ಟಾರ್ಟ್ ಸೊ ಈಗ ನೋಡಿ ಇಂಗ್ಲೀಷ್ ನಲ್ಲಿ ವರ್ಡ್ಸ್ ಗೊತ್ತಿದೆ ಅಂತ ನೀವು ಯಾವಾಗ ಹೇಳ್ತೀರಾ ಅದರ ಕರೆಕ್ಟ್ ಸ್ಪೆಲ್ಲಿಂಗ್ ನಿಮ್ಗೆ ಹೇಳೋದಕ್ಕೆ ಬರಬೇಕು ಬರೆಯೋದಕ್ಕೆ ಆ್ಯಂಡ್ ಅದರ ಪ್ರೊನೌನ್ಸಿಯೇಷನ್ ಬರಬೇಕು ಆ್ಯಂಡ್ ಅದರ ಮೀನಿಂಗ್ ಗೊತ್ತಿರಬೇಕು ಅವಾಗ ನೀವು ಹೇಳ್ಬೋದು ಆ ವರ್ಡ್ ನನಗೆ ಗೊತ್ತಿದೆ ಅಂತ ಸೊ ಇದನ್ನ ಕರೆಕ್ಟ್ ಮಾಡ್ಕೋಬೇಕು ಸೊ ಇದೆಲ್ಲ ನಮಗೆ ಬರಬೇಕು ಅಂದರೆ ಫಸ್ಟ್ ತ್ರೀ ಟಿಪ್ಸ್ನ ಫಾಲೋ ಮಾಡಿ ಫಸ್ಟ್ ಒನ್ ನೀನು ಕಾಪಿ ರೈಟಿಂಗ್ ಮಾಡಿ ನೀವು ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋರಾಗಿದ್ದರೆ ನಿಮ್ಮ ಹತ್ರ ಇರೋ ಯಾವುದಾದ್ರೂ ಒಂದು ಸಿಂಪಲ್ ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿ ಅದರಲ್ಲಿರೋ ಪೇಜ್ನ ನೋಟ್ಬುಕ್ನಲ್ಲಿ ಕಾಪಿ ಮಾಡ್ತಾ ಹೋಗಿ ನೀವೇನು ಮಾಡಬೇಕಾಗಿಲ್ಲ ಅಲ್ಲಿರೋಂಥ ಪ್ಯಾರಾಗ್ರಾಫ್ನ ನೋಟ್ಬುಕ್ನಲ್ಲಿ ನೋಡ್ಕೊಂಡು ಬರ್ರಿ ಅದಕ್ಕೆ ಹೇಳೋದು ಕಾಪಿ ರೈಟಿಂಗ್ ಇಲ್ಲಿ ನೀವೇನು ಮಿಸ್ಟೇಕ್ ಮಾಡೋದಕ್ಕೆ ಬರೋದಿಲ್ಲ ವರ್ಡ್ಸ್ಗಳು ಬರೆದು ಬರೆದು ಅಭ್ಯಾಸ ಆಗುತ್ತೆ ಇದು ಇಂಪಾರ್ಟೆಂಟ್ ದಿನ ನೀವೇನು ಮಾಡಬೇಕು ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಈ ವರ್ಕ್ ಮಾಡಿ ಮೀನಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆದ್ರೆ ಮೀನಿಂಗ್ ಗೊತ್ತಾಗಿಲ್ಲ ಅಂದ್ರೂ ಓಕೆ ಅಲ್ಲಿ ನಿಮ್ಗೆ ಜಸ್ಟ್ ರೈಟಿಂಗ್ ಪ್ರಾಕ್ಟೀಸ್ ಆಗಬೇಕು ವರ್ಡ್ ಬರೆಯೋದು ಪ್ರಾಕ್ಟೀಸ್ ಆಗಬೇಕು ಸೊ ಈಗ ಪ್ರಾಬ್ಲಮ್ ಆಗ್ತಾ ಇರೋದು ಯಾಕೆ ಅಂದರೆ ನಾವು ರೀಡಿಂಗ್ನ ಹ್ಯಾಬಿಟೇ ಬಿಟ್ಬಿಟ್ಟಿದ್ದೀವಿ ಬುಕ್ಸ್ ತಗೊಂಡು ಓದೋದು ಭಾಳಷ್ಟು ಜನಕ್ಕೆ ಹ್ಯಾಬಿಟ್ ಹೋಗ್ಬಿಟ್ಟಿದೆ ಚಿಕ್ಕವರಿದ್ದಾಗ ಅದನ್ನು ಮಾಡ್ತಾ ಇದ್ವಿ ಬಟ್ ಈಗ ಯಾರೂ ಮಾಡ್ತಾ ಇಲ್ಲ ಎಲ್ಲ ಆನ್ಲೈನ್ನಲ್ಲಿ ಫೋನ್ನಲ್ಲಿ ಓದೋದು ಮಾಡಿದೀವಿ ಆ್ಯಂಡ್ ಅದರಲ್ಲಿ ಮೇ ಬಿ ತುಂಬ ಮಿಸ್ಟೇಕ್ಸ್ ಕೂಡ ಇರ್ಬೋದು ನಾವು ಅದನ್ನೇ ಓದ್ತೀವಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಎವ್ರಿ ಡೇ ಫಿಫ್ಟೀನ್ ಮಿನಿಟ್ಸ್ ಸಿಂಪಲ್ ಟೆಕ್ಸ್ಟ್ನ ಓದೋ ಪ್ರಾಕ್ಟೀಸ್ ಮಾಡಿ ಯಾರಾದರೂ ಸ್ಕೂಲ್ ಮಕ್ಕಳಿದ್ರೆ ಅವರ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನ ತೊಗೊಂಡು ಡೈಲಿ ಓದಿ ಅದು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಒಂದೆರಡು ಪೇಜ್ನ ಓದೋ ಪ್ರಾಕ್ಟೀಸ್ ಮಾಡಿ ಆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೈಂಡ್ ವರ್ಡ್ಸ್ನ ನೋಡುತ್ತೆ ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದಕ್ಕೆ ಇದು ಕೂಡ ಒಂದು ಕಾಸ್ ಯಾಕೆ ಅಂದರೆ ಅವ್ರಿಗೆ ಇಂಗ್ಲೀಷ್ ಟೆಕ್ಸ್ಟ್ ಓದೋ ಹ್ಯಾಬಿಟೇ ಇರೋದಿಲ್ಲ ಸೊ ಅದಕ್ಕೆ ಎವ್ರಿ ಡೇ ಒಂದು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಕೂಡ ಮಾಡಿ ಆ್ಯಂಡ್ ನೆಕ್ಸ್ಟ್ ನಿಮ್ಮದೇ ಓನ್ ಡಿಕ್ಷನರಿನ ನೀವು ಎವ್ರಿ ಡೇ ಬರಿ ಅಂದರೆ ನೀವೇನು ಕ್ರಿಯೇಟ್ ಮಾಡಬೇಕಾಗಿಲ್ಲ ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾನು ಸ್ಕೂಲ್ನಲ್ಲಿದ್ದಾಗ ಬರಿತಾ ಇದ್ದೆ ನನಗೆ ತುಂಬ ಡಿಫಿಕಲ್ಟ್ ಅನ್ನೋ ವರ್ಡ್ಸ್ನ ಬುಕ್ನಲ್ಲಿ ಬರೆದು ಅದರ ಮೀನಿಂಗ್ನ ಬರೆದು ಇದ್ದೆ ಅಂದರೆ ಇದು ನನಗೆ ಕಷ್ಟ ಆಗ್ತಿತ್ತು ಆ್ಯಂಡ್ ಪ್ರತಿ ವರ್ಡ್ನೂ ಐದೈದು ಸರಿ ಇದೆ ಅದರ ಸ್ಪೆಲ್ಲಿಂಗ್ ನಾನು ಮರೆತು ಹೋಗ್ಬಾರ್ದು ಅಂತ ನೀವು ಅದೇ ಥರ ಮಾಡಿ ಎಲ್ಲದನ್ನ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ನಿಮಗೆ ಯಾವ ಸ್ಪೆಲ್ಲಿಂಗ್ ಕಷ್ಟ ಆಗುತ್ತೋ ಐದೈದು ಸರಿ ಬರೀರಿ ಆ್ಯಂಡ್ ಈಗ ಇನ್ನಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ ನೀವೆಲ್ಲ ಮಿಸ್ಟೇಕ್ ಮಾಡ್ತೀರಾ ನೋಡಿ ಆಪೋಸ್ಟ್ರಫಿ ಸಿಂಬಲ್ನ ಯೂಸ್ ಮಾಡುವಾಗ ನೀವು ಮಿಸ್ಟೇಕ್ ಮಾಡ್ತೀರಾ ಇಲ್ಲಿ ನೋಡಿ ಓನ್ಲಿ ಟೆನ್ ಸ್ಟ್ಯಾಂಡರ್ಡ್ ಬಾಯ್ಸ್ ಆರ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಅಂದರೆ ಟೆನ್ ಸ್ಟ್ಯಾಂಡರ್ಡ್ ಹುಡುಗರು ಮಾತ್ರ ಪಾರ್ಟಿಸಿಪೇಟ್ ಮಾಡಲಿದ್ದಾರೆ ಏನು ಮಿಸ್ಟೇಕ್ ಇದೆ ಇಲ್ಲಿ ಅಪೋಸ್ಟ್ರಫಿ ಮೇಲೆ ಬಾಯ್ಸ್ ಹತ್ರ ನಾನು ಯಾಕೆ ಅಪೋಸ್ಟ್ರಫಿ ಹಾಕಿದ್ದೀನಿ ಇದು ರಾಂಗ್ ಟೆನ್ ಸ್ಟ್ಯಾಂಡರ್ಡ್ ಬಾಯ್ಸ್ ಅದು ಪ್ಲೂರಲ್ ಪ್ಲೂರಲ್ನಲ್ಲಿ ಅಪೋಸ್ಟ್ರಫಿ ಹಾಕಬಾರ್ದು ನೀವು ತುಂಬ ಜನ ಮಾಡ್ತೀರಾ ಆ ಥರ ರೈಟ್ ಮತ್ತು ಎಲ್ಲಿ ಯೂಸ್ ಮಾಡಬೇಕು ಇಲ್ಲಿ ನೋಡಿ ನಾನು ತೋರಿಸಿದ್ದೀನಿ ಈ ಸ್ಲೈಡ್ನ ನಾನು ತುಂಬ ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮ್ಮ ವೀಡಿಯೋದಲ್ಲಿ ರೈಟ್ ಆ್ಯಂಡ್ ಅಪೋಸ್ಟ್ರಫಿನ ಕರೆಕ್ಟಾಗಿ ಯೂಸ್ ಮಾಡೋದು ಹೇಗೆ ಅದರ ಮೇಲೆ ಒಂದು ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ ಅದರ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಆಮೇಲೆ ನೋಡಿ ನೀವು ಅದನ್ನು ರೈಟ್ ನೆಕ್ಸ್ಟ್ ಟಿಪ್ ನೋಡಿ ಇಲ್ಲಿ ಕ್ಯೂ ಈಸ್ ಆಲ್ವೇಸ್ ಫಾಲೋಡ್ ಬೈ ಯು ಅಂದರೆ ಯಾವ ವರ್ಡಲ್ಲಿ ಕ್ಯೂ ಲೆಟರ್ ಇರುತ್ತೆ ಅದಾದಮೇಲೆ ಯು ಬಂದೇ ಬರುತ್ತೆ ಇಲ್ಲಿ ನೋಡಿ ಕ್ಯೂ ಯು ಐ ಝೆಡ್ ಕ್ವಿಝ್ ಕ್ಯೂ ಆದಮೇಲೆ ಯು ಇರಲೇಬೇಕು ಕ್ಯೂ ಯು ಇ ಎಸ್ ಟಿ ಐ ಎನ್ ಕ್ವೆಶ್ಚನ್ ಕ್ಯೂ ಯು ವಿ ಯು ವಿ ಕ್ಯೂ ಕ್ವೈಟ್ ಕ್ವಿಟ್ ಕೋಟ್ಸ್ ಕ್ವೇರಿ ಕ್ವೀನ್ ಕ್ವಿಕ್ ಕ್ವಾಲಿಟಿ ಆ್ಯಂಡ್ ಎಲ್ಲ ವರ್ಡ್ಸ್ನ ಕೂಡ ನೀವು ಅಬ್ಸರ್ವ್ ಮಾಡ್ಕೊಂಡೋಗಿ ಕ್ಯೂ ಆದಮೇಲೆ ಯು ಬಂದೇ ಬರುತ್ತೆ ನೀವು ಯಾವತ್ತೂ ಬಿಡೋ ಮಿಸ್ಟೇಕೇ ಮಾಡಬೇಡಿ ರೈಟ್ ನೆಕ್ಸ್ಟ್ ಒನ್ ಎಫ್ ಯು ಎಲ್ ಫುಲ್ ಅನ್ನೋ ಒಂದು ಸಫಿಕ್ಸ್ ಆ್ಯಡ್ ಮಾಡ್ತೀರಲ್ವಾ ತುಂಬ ಅಬ್ಜೆಕ್ಟಿವ್ಸ್ನಲ್ಲಿ ಈ ಥರ ಇರುತ್ತೆ ಸ್ಪೆಲ್ಲಿಂಗ್ ಎಫ್ ಯು ಎಲ್ ಇರಬೇಕು ಎಫ್ ಯು ಎಲ್ ಅಲ್ಲ ತುಂಬ ಜನ ನೀವು ಇದೇ ಥರ ಮಾಡ್ತೀರಾ ಮಿಸ್ಟೇಕ್ ಇಲ್ಲಿ ನೋಡಿ ಹೆಲ್ಪ್ಫುಲ್ ಬರೆಯೋದೇನು ಹೆಲ್ಪ್ಫುಲ್ ಡಬಲ್ ಎಲ್ ಯೂಸ್ ಮಾಡ್ತೀರಾ ರಾಂಗ್ ಅದನ್ನ ನೆನಪಿಟ್ಕೊಳ್ಳಿ ನೀವು ಪ್ಲೇಫುಲ್ ಮೈಂಡ್ಫುಲ್ ಹೌಸ್ಫುಲ್ ಬ್ಯೂಟಿಫುಲ್ ವಂಡರ್ಫುಲ್ ಸಕ್ಸಸ್ಫುಲ್ ಮೀನಿಂಗ್ಫುಲ್ ಡಿಲೈಟ್ಫುಲ್ ರೈಟ್ ಇವನ್ನೆಲ್ಲ ನೋಡ್ಕೊಂಡೋಗಿ ಇಲ್ಲೆಲ್ಲೂ ಕೂಡ ಡಬಲ್ ಎಲ್ ಬರಲ್ಲ ಅಂದರೆ ಫುಲ್ ಇಂದ ಎಂಡ್ ಆಗೋ ವರ್ಡ್ಸ್ನಲ್ಲಿ ಡಬಲ್ ಎಲ್ಲಿ ಇರೋಲ್ಲ ಇವತ್ತು ರೈಟ್ ನೆಕ್ಸ್ಟ್ ಒನ್ ಇನ್ ಲಾ ಅನ್ನೋ ವರ್ಡ್ ಕೇಳಿದ್ರಲ್ಲ ಬ್ರದರ್ ಇನ್ ಲಾ ಸಿಸ್ಟರ್ ಇನ್ ಲಾ ಆ್ಯಂಡ್ ಅದನ್ನು ಪ್ಲೂರಲ್ ಮಾಡೋವಾಗ ಏನು ಮಿಸ್ಟೇಕ್ ಮಾಡ್ತೀರಾ ನೋಡಿ ಬೋತ್ ಮೈ ಬ್ರದರ್ ಇನ್ ಲಾಸ್ ಆರ್ ಡಾಕ್ಟರ್ಸ್ ನನ್ನ ಇಬ್ಬರು ಬ್ರದರ್ ಇನ್ ಲಾಸ್ ಡಾಕ್ಟರ್ಸ್ ಅಂತ ನೀವು ಹೇಳಿದ್ರೆ ಬರೆದ್ರೆ ರಾಂಗ್ ಇದು ಇಬ್ಬರಿದ್ದಾರೆ ಅಲ್ವಾ ಸೊ ಬ್ರದರ್ ಇನ್ ಲಾಸ್ ಆಯಿತು ಬ್ರದರ್ ಇನ್ ಲಾಸ್ ಆಗಲ್ಲ ಬ್ರದರ್ಸ್ ಇನ್ ಲಾ ಆಗುತ್ತೆ ನೋಡಿ ಬ್ರದರ್ಸ್ ಇದನ್ನ ಈ ವರ್ಡ್ನ ಪ್ಲೂರಲ್ ಮಾಡಬೇಕು ನೀವು ಬೋತ್ ಮೈ ಬ್ರದರ್ಸ್ ಇನ್ ಲಾ ಆರ್ ಡಾಕ್ಟರ್ಸ್ ಗೊತ್ತಾಯ್ತಲ್ಲ ಬ್ರದರ್ ಇನ್ ಲಾ ಪ್ಲೂರಲ್ ಬ್ರದರ್ಸ್ ಇನ್ ಲಾ ಸಿಸ್ಟರ್ ಇನ್ ಲಾ ಸಿಸ್ಟರ್ಸ್ ಇನ್ ಲಾ ಡಾಟರ್ ಇನ್ ಲಾ ಡಾಟರ್ಸ್ ಇನ್ ಲಾ ಸನ್ ಇನ್ ಲಾ ಸನ್ಸ್ ಇನ್ ಲಾ ಗೊತ್ತಾಯ್ತಲ್ಲ ಬಟ್ ನೀವು ಇನ್ ಲಾ ಅನ್ನೋದನ್ನು ಮಾತ್ರ ಯೂಸ್ ಮಾಡಿದ್ರೆ ಅದು ಪ್ಲೂರಲ್ ಆಗುತ್ತೆ ಐ ಆಮ್ ಸ್ಟೇಯಿಂಗ್ ವಿತ್ ಮೈ ಇನ್ ಲಾಸ್ ಇದು ಅನ್ಬೋದು ಇದು ಕರೆಕ್ಟ್ ಇದೆ ಇನ್ ಲಾಸ್ ಅಂದರೆ ನಿಮ್ಮ ಸ್ಪೌಸ್ ಕಡೆಯ ರಿಲೇಟಿವ್ಸ್ ಅಂದರೆ ಹಸ್ಬೆಂಡ್ ಕಡೆಯಿಂದ ರಿಲೇಟೆಡ್ ಇದ್ರೆ ಅವ್ರು ನಿಮ್ಮ ವೈಫ್ ಕಡೆಯಿಂದ ರಿಲೇಟೆಡ್ ಇದ್ರೆ ಅವ್ರು ನಿಮಗೆ ಇನ್ ಲಾಸ್ ರೈಟ್ ನೆಕ್ಸ್ಟ್ ಒನ್ ಯಾವ ವರ್ಡಲ್ಲಿ ಐ ಇ ಜೊತೆಗೆ ಬರುತ್ತೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಐ ಫಸ್ಟ್ ಹಾಕಬೇಕಾ ಇ ಫಸ್ಟ್ ಹಾಕ್ಬೇಕಾ ಅಂದರೆ ಐ ಇ ಹಾಕ್ಬೇಕಾ ಇ ಐ ಹಾಕ್ಬೇಕಾ ಅವಾಗ ಒಂದು ರೂಲ್ ಇದೆ ನೋಡಿ ಯಾವಾಗಲೂ ಯೂಸ್ ಐ ಬಿಫೋರ್ ಇ ಯಾವಾಗಲೂ ಕೂಡ ಐ ಈಗಿಂತ ಮೊದಲೇ ಬರುತ್ತೆ ಎಕ್ಸೆಪ್ಟ್ ಆಫ್ಟರ್ ಸಿ ಬಟ್ ಸಿ ಬಂದರೆ ಅಲ್ಲ ಅಂದರೆ ಇದೊಂದು ರೂಲ್ ಇದೆ ಗೊತ್ತಾಗ್ತಿಲ್ವಲ್ಲ ಇಲ್ಲಿ ನೋಡಿ ಹೇಳ್ತೀನಿ ಆಲ್ವೇಸ್ ಯೂಸ್ ಐ ಬಿಫೋರ್ ಇ ಇವರ್ಡ್ ನೋಡಿ ಅಚೀವ್ ಎ ಸಿ ಹೆಚ್ ಇ ಇರುತ್ತೆ ಇ ಐ ಇರಲ್ಲ ಯಾಕೆಂದರೆ ಆಲ್ವೇಸ್ ಯೂಸ್ ಐ ಬಿಫೋರ್ ಇ ಬಿಲೀಫ್ ಚೀಫ್ ಸಿ ಎಚ್ ಎಫ್ ಸಿ ಎಚ್ ಇ ಐ ಎಫ್ ಅಂತ ಬರಿಬೇಡಿ ಯಾವಾಗಲೂ ಐ ಫಸ್ಟ್ ಹಾಕಿ ಆಮೇಲೆ ಇ ಹಾಕಿ ಪೀಸ್ ಥೀಫ್ ಈಲ್ಡ್ ಬಿಲೀವ್ ಫಿಯರ್ಸ್ ಫ್ರೆಂಡ್ ಕ್ವಾಯ್ ಈ ಎಲ್ಲಾ ವರ್ಡ್ ನಲ್ಲೂ ಐ ಕಾಂಬಿನೇಷನ್ ಇದೆ ಫಸ್ಟ್ ಐ ಬರೆದು ಆಮೇಲೆ ಈ ಬರಿಬೇಕು ಎಕ್ಸೆಪ್ಟ್ ಆಫ್ಟರ್ ಸಿ ಅಂದ್ರೆ ಸಿ ಜೊತೆಗೆ ಬಂದಾಗ ಬರಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ರಿಸೀವ್ ಇಲ್ಲಿ ಐ ಕಾಂಬಿನೇಷನ್ ಬಂದಿದೆ ಬಟ್ ಸಿ ಜೊತೆಗೆ ಬಂದಿದೆ ಸಿ ಆದ್ಮೇಲೆ ಈ ಬರಲ್ಲ ಇ ಐ ಬರುತ್ತೆ ಆರ್ ಇ ಸಿ ಇ ಐ ಹಾಕಿ ಡಿ ಇ ಸಿ ಇ ಐ ಸಿ ಇ ಐ ಎನ್ ಜಿ ಡಿ ಸಿ ಇ ಐ ಪರ್ಸೀ ಆರ್ ಸಿ ಐ ವಿ ರಿಸಿಟ್ ಆರ್ ಇ ಸಿಇ ನೋಡಿ ಈ ಎಲ್ಲ ವರ್ಡ್ನಲ್ಲೂ ಸಿ ಆದ ಮೇಲೆ ಐ ಇರಲ್ಲ ಇ ಐ ಇರುತ್ತೆ ಅದರ್ವೈಸ್ ಯಾವಾಗಲೂ ಐ ಇಗಿಂತ ಮೊದಲು ಬರೀರಿ ಆ್ಯಂಡ್ ಆ್ಯಂಡ್ ತುಂಬ ಸರಿ ತುಂಬ ವರ್ಡ್ಗಳಲ್ಲಿ ಇ ಐ ಬರುತ್ತೆ ಆ್ಯಂಡ್ ಅಲ್ಲಿ ಸಿ ನೀ ಯೂಸ್ ಮಾಡಲ್ಲ ಇಲ್ಲ ನೋಡಿ ನೇಬರ್ ಇ ಐ ಬಂದಿದೆ ಮತ್ತು ಇದರಿಂದ ಹಿಂದೆ ಸಿ ಇಲ್ವೇ ಇಲ್ಲಲ್ಲ ನಾವು ಏನು ಮಾಡ್ಬೋದು ಈಗ ಎನ್ ಐ ಇ ಅಂತ ಬರಿಬೋದಾ ಯಾಕೆಂದರೆ ಇಲ್ಲಿ ಸಿ ಬಂದಿಲ್ವಲ್ಲ ನೋ ಬರಿಬಾರ್ದು ಯಾಕೆ ಬರೀಬಾರ್ದು ಅಂದರೆ ಇಲ್ಲಿ ಇ ಪ್ರೊನೌನ್ಸಿಯೇಷನ್ ಇಲ್ಲ ಇಲ್ಲಿ ನೋಡಿ ಏನು ಪ್ರೊನೌನ್ಸಿಯೇಷನ್ ಇದೆ ಇ ಇದೆ ಅಚೀವ್ ಬಿಲೀಫ್ ಚೀಫ್ ಪೀಸ್ ಬಟ್ ಇಲ್ಲಿ ಆ ಪ್ರೊನೌನ್ಸಿಯೇಷನ್ ಇಲ್ಲ ನೇಬರ್ ಇದೆ ಎ ಪ್ರೊನೌನ್ಸಿಯೇಷನ್ ಇದೆ ಇ ಪ್ರೊನೌನ್ಸಿಯೇಷನ್ ಇಲ್ಲ ವೇ ಸ್ಪೀಶೀಸ್ ಸೈನ್ಸ್ ಸಫಿಶಿಯೆಂಟ್ ಫಾರಿನ್ ಹೈಟ್ ವೇಟ್ ಫೋರ್ ಫಿಟ್ ವೇನ್ ಈ ಎಲ್ಲ ವರ್ಡ್ಸ್ನಲ್ಲೂ ಇ ಐ ಏನೋ ಬಂದಿದೆ ಬಟ್ ಪ್ರೊನೌನ್ಸಿಯೇಷನ್ ಎ ಇದೆ ಇ ಇಲ್ಲ ಅದಕ್ಕೋಸ್ಕರ ಐ ಬರೆದು ಇ ಬರಿಬಾರದು ಸಿ ಆದ ಮೇಲೆ ಐ ಇ ಬಂದಿದೆ ಸಿ ಐ ಇ ಇದೆ ಸಿ ಬಂದರೂ ಐ ಬಂದಿದೆ ಅಂಡ್ ಇ ಐ ಬಂದರೂ ಸಿ ಬಂದಿಲ್ಲ ಯಾಕೆ ಅಂದರೆ ಈಗ ಹೇಳ್ಕೊಟ್ಟಿರೋ ರೂಲ್ ರೈಟ್ ನೆಕ್ಸ್ಟ್ ಒನ್ ಡ್ರಾಪ್ ಇ ಟು ಫಾರ್ಮ್ ಐ ಎನ್ ಜಿ ವರ್ಪ್ಸ್ ಅಂದರೆ ವರ್ಡ್ ತುಂಬ ಸರಿ ನಾವು ಐ ಎನ್ ಜಿ ಫಾರ್ಮ್ ನಲ್ಲಿ ಬರೀಬೇಕು ಆ್ಯಂಡ್ ಆಗ ಆ ವರ್ಡ್ ನಲ್ಲಿ ಡ್ರಾಪ್ ಮಾಡಬೇಕು ಅಂದರೆ ಕ್ಯಾನ್ಸಲ್ ಮಾಡಬೇಕು ಆ ವರ್ಡ್ಸ್ ಇಂದ ಎಂಡ್ ಆಗ್ತಿದ್ರೆ ಇಲ್ಲಿ ನೋಡಿ ರೈಟ್ ಡಬ್ಲ್ಯೂ ಆರ್ ಐ ಟಿ ಅಲ್ಲ ಡಬ್ಲ್ಯೂ ಆರ್ ಐ ಟಿ ಐ ಎನ್ ಜಿ ಕಮ್ ಸಿ ಒ ಎಮ್ ಇ ಕಮಿಂಗ್ ಸಿ ಒ ಎಮ್ ಐ ಎನ್ ಜಿ ಅಂದರೆ ಯಾವ ವರ್ಸ್ ಇಂದ ಎಂಡ್ ಆಗುತ್ತೋ ಅದನ್ನು ನೀವು ಐ ಎನ್ ಜಿ ಫಾರ್ಮ್ನಲ್ಲಿ ಬರೆಯುವಾಗ ಈನ ತೆಗೆದು ಐ ಎನ್ ಜಿನ ನ ಸೇರಿಸಿ ನೋಡಿ ಅಂಡ್ ತುಂಬ ಸರಿ ಎಸ್ ಫಾರ್ಮ್ನಲ್ಲಿ ಬರೀಬೇಕಲ್ವಾ ರೈಟ್ಸ್ ಕಮ್ಸ್ ಮೇಕ್ಸ್ ಯೂಸಸ್ ಆಗ ಈನ ಡ್ರಾಪ್ ಮಾಡಬೇಡಿ ಜಸ್ಟ್ ಎಸ್ನ ಸೇರಿಸಿ ರೈಟ್ ರೈಟ್ಸ್ ಆಗುತ್ತೆ ಕಮ್ ಕಮ್ಸ್ ಆಗುತ್ತೆ ಜಸ್ಟ್ ಎಸ್ನ ಸೇರಿಸಿ ರೈಟ್ ಹ್ಯಾವ್ ಹ್ಯಾಸ್ ಆಗುತ್ತೆ ನೋಡಿ ಮತ್ತೆ ಇಲ್ಲಿ ಹ್ಯಾವ್ಸ್ ಆಗಲ್ಲ ನೋಡಿ ಎಲ್ಲ ಕಡೆ ಏನೂ ಚೇಂಜಸ್ ಮಾಡಬೇಡಿ ಜಸ್ಟ್ ಎಸ್ನ ಸೇರಿಸಿ ಆ್ಯಂಡ್ ತುಂಬ ಸರಿ ಐ ಎನ್ ಜಿ ವರ್ಕ್ ಮಾಡಬೇಕಾದ್ರೆ ಲಾಸ್ಟ್ ಲೆಟರ್ನ ಡಬಲ್ ಮಾಡಬೇಕು ಯಾವಾಗ ಆ ವರ್ಡ್ ಏನಾದರೂ ಒವೆಲ್ ಪ್ಲಸ್ ಕಾನ್ಸೊನೆಂಟಿಂದ ಎಂಡ್ ಆಗಿದರೆ ಇಲ್ಲಿ ನೋಡಿ ಈ ವರ್ಡ್ ಕಟ್ ಕಟಿಂಗ್ ಆಗೋವಾಗ ಲಾಸ್ಟ್ ಲೆಟರ್ ಡಬಲ್ ಆಗುತ್ತೆ ಅಂದರೆ ಟಿ ಡಬಲ್ ಆಯಿತು ಕಟಿಂಗ್ ಯಾವಾಗ ಮಾಡಬೇಕು ಈ ಥರ ಶಾರ್ಟ್ ವರ್ಬ್ಸ್ ಇರುತ್ತೆ ಅಂದ್ರೆ ಅದರಲ್ಲಿ ಒಂದೇ ವವೆಲ್ ಇರುತ್ತೆ ಒವೆಲ್ ಕಾನ್ಸೋನೆಂಟ್ ಇಂದ ಎಂಡ್ ಆಗಿರುತ್ತೆ ಇಲ್ಲಿ ನೋಡಿ ಸೆಟ್ ಸೆಟ್ಟಿಂಗ್ ಈ ತರ ಒವೆಲ್ ಕಾನ್ಸೋನೆಂಟ್ ಇಂದ ಎಂಡ್ ಆಗಿರುತ್ತೆ ಸೊ ಲಾಸ್ಟ್ ಲೆಟರ್ ಡಬಲ್ ಮಾಡಿ ಐ ಎನ್ ಜಿನ ಸೇರಿಸಿ ಲೆಟಿಂಗ್ ಶಾಟಿಂಗ್ ಸ್ಲಿಪ್ಪಿಂಗ್ ವಿನ್ನಿಂಗ್ ಸಿಟ್ಟಿಂಗ್ ಹಿಟ್ಟಿಂಗ್ ಚಾಟಿಂಗ್ ರೈಟ್ ಬಟ್ ಕೆಲವು ಎಕ್ಸೆಪ್ಷನ್ ಇದೆ ಈ ತರ ಒಂದೇ ವವೆಲ್ ಇರಬೇಕು ಎಲ್ಲ ಎಲ್ಲ ವರ್ಡ್ಸ್ ನೋಡಿ ಒಂದೇ ವವೆಲ್ ಇದೆ ರೈಟ್ ಇ ಐ ಓ ಯು ಬಟ್ ಟ್ರೀಟ್ ಇದು ಕೂಡ ಒವೆಲ್ ಅಂತ ಎಂಡ್ ಆಗಿದೆ ಬಟ್ ಈ ವರ್ಡಲ್ಲಿ ಎರಡು ಒವೆಲ್ಸ್ ಬಂದಿದೆ ಇ ಎ ಈ ಥರ ಬಂದಾಗ ಈ ಥರ ಬಂದಾಗ ನಾವು ಜಸ್ಟ್ ಇ ಡಿ ಐ ಎನ್ ಜಿನ ಮಾತ್ರ ಸೇರಿಸಬೇಕು ಡಬಲ್ ಮಾಡಬೇಕಾಗಿಲ್ಲ ನೋಡಿ ಇಲ್ಲೂ ಪೋರ್ ಎರಡು ಒವೆಲ್ಸ್ ಇದೆ ಒಂದೇ ಓವೆಲ್ ಇದ್ದಾಗ ಆ ರೂಲ್ ಅಪ್ಲೈ ಆಗುತ್ತೆ ಅಷ್ಟೇ ಎರಡು ಒವೆಲ್ ಇದ್ದಾಗ ಅಪ್ಲೈ ಆಗೋಲ್ಲ ನೆಕ್ಸ್ಟ್ ಒನ್ ನಾವು ತುಂಬ ಸರಿ ವರ್ಬ್ಸ್ನ ಪಾಸ್ಟ್ ಚೇಂಜ್ ಮಾಡಬೇಕು ಅಲ್ವಾ ಪಾಸ್ಟ್ಗೆ ಪಾಸ್ಟ್ ಗೆ ಚೇಂಜ್ ಮಾಡಬೇಕು ಅವಾಗ ಲಾಸ್ಟ್ ಲೀಟರ್ನ ಡಬಲ್ ಮಾಡಬೇಕು ಎಂಥ ವರ್ಬ್ಸ್ ಅಗೈನ್ ಯಾವ ಶಾರ್ಟ್ ವರ್ಬ್ಸ್ ಒಲ್ ಕಾನ್ಸೋನೆಂಟ್ ಇಂದ ಎಂಡ್ ಆಗಿರುತ್ತೋ ಅಂತ ಫಾರ್ ಎಕ್ಸಾಂಪಲ್ ಬೆಟ್ ಬ್ಯಾಟ್ ಬ್ಯಾಟೆಡ್ ಬ್ಯಾಟೆಡ್ ಪಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ವಿಲ್ ಕಾನ್ಸೋದೆ ಲಾಸ್ಟ್ ಲಟರ್ ಡಬಲ್ ಮಾಡಿ ಇಡಿ ಸೇರಿಸಿ ಅವಾಗದು ಪಾಸ್ಟ್ ಹೋಗುತ್ತೆ ನೋಡಿ ಎಲ್ಲ ಕಡೆ ಅಷ್ಟೇ ರೈಟ್ ಗೊತ್ತಾಯ್ತಲ್ಲ ಅಂಡ್ ಆಗ್ಲೇ ಏನ್ ಹೇಳಿದೆ ಇದನ್ನ ಐ ಎನ್ ಜಿ ಮಾಡುವಾಗ್ಲೂ ಅಷ್ಟೇ ಲಾಸ್ಟ್ ಲೇಟರ್ ಡಬಲ್ ಮಾಡಿ ಐ ಎನ್ ಜಿ ವರ್ಡ್ನ ಸೇರಿಸಿ ಯಾವಾಗ ಒಂದೇ ಓವೆಲ್ ಇರುತ್ತೆ ಆ್ಯಂಡ್ ಅದು ಓವೆಲ್ ಕಾನ್ಸಂಟಿಂದ ಎಂಡ್ ಆಗಿರುತ್ತೆ ಅಂಥ ವರ್ಡ್ಸ್ ಆ್ಯಂಡ್ ಇದಕ್ಕೆ ಎಸ್ನ ಸೇರಿಸುವಾಗ ಜಸ್ಟ್ ಎಸ್ನ ಸೇರಿಸಿ ಅಷ್ಟೇ ಮತ್ತೇನೂ ಚೇಂಜಸ್ ಮಾಡಬೇಕಾಗಿಲ್ಲ ಅಂದರೆ ಅದು ವರ್ಬ್ ಪ್ಲೂರಲ್ ಆಗುತ್ತೆ ಆ್ಯಂಡ್ ವರ್ಬ್ಸ್ಗಳನ್ನ ನೀವು ಪಾಸ್ಟ್ಗೆ ಚೇಂಜ್ ಮಾಡುವಾಗ ಸಿಂಪ್ಲಿ ಏನು ಹಾಕ್ತೀರಾ ಇಡಿ ಸೇರಿಸ್ತೀರ ಅಲ್ವಾ ತುಂಬ ವರ್ಬ್ಸ್ ಇಡಿ ಹಾಕಿಬಿಟ್ರೆ ಸಾಕು ಪಾಸ್ಟ್ ಆಗೋಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಎಕ್ಸೆಪ್ಟ್ ಎಕ್ಸೆಪ್ಟೆಡ್ ಎಕ್ಸೆಪ್ಟೆಡ್ ಬೆಗ್ ಬೆಗ್ಡ್ ಬೆಗ್ಡ್ ಹಾಂ ಈ ರೂಲಿಗೆ ಹೇಳ್ಕೊಟ್ಟೆ ಡಬಲ್ ಮಾಡೋದು ಅಲ್ವಾ ಲಾಸ್ಟ್ ಲೆಟ್ರ್ ಇ ಡಿ ಹಾಕಿದರೆ ಆಯಿತು ಮುಗೀತು ಬಟ್ ವರ್ಬ್ಸ್ ಇಯಿಂದ ಎಂಡ್ ಆಗ್ತಿದ್ರೆ ಮತ್ತೆ ನಾವು ಇ ಡಿ ಸೇರಿಸ್ಬೇಕಾ ಬೇಡ ಜಸ್ಟ್ ಡಿ ಸೇರಿಸಿ ಅಷ್ಟೇ ಇಲ್ಲಿ ನೋಡಿ ಲೈ ಆಲ್ರೆಡಿ ಇಯಿಂದ ಎಂಡ್ ಆಗ್ತಿದೆ ಅದನ್ನು ಪಾಸ್ಟ್ ಚೇಂಜ್ ಮಾಡಬೇಕಂದ್ರೆ ಜಸ್ಟ್ ಡಿ ಸೇರಿಸಿ ಅಷ್ಟೇ ಲೈಡ್ ಲೈಡ್ ಲೈಕ್ ಲೈಕ್ಡ್ ಲೈಕ್ಡ್ ಲೈಕ್ನಲ್ಲಿ ಆಲ್ರೆಡಿ ಇದೆ ನೀವು ಜಸ್ಟ್ ಡಿನ ಸೇರಿಸಿ ಆ್ಯಂಡ್ ಎಲ್ಲ ವರ್ಡ್ಸ್ನಲ್ಲೂ ಅಷ್ಟೇ ಇ ಇಂದ ಆಲ್ರೆಡಿ ಎಂಡ್ ಆಗ್ತಿದೆ ನೀವು ಜಸ್ಟ್ ಡಿ ನ ಸೇರಿಸಿ ಗೆ ಚೇಂಜ್ ಮಾಡೋದಕ್ಕೆ ಇಂದ ಎಂಡ್ ಆಗ್ತಿದ್ರೆ ವೈ ತೆಗೆದು ಅಂದ್ರೆ ವೈನ ಡ್ರಾಪ್ ಮಾಡಿ ನ ಸೇರಿಸಬೇಕು ವರ್ಬ್ ನೋಡಿ ಇಲ್ಲಿ ಕ್ರೈ ವೈನ ಹಿಂದಿನ ಲೆಟರ್ ಕಾನ್ಸೋನೆಂಟ್ ಆಗಿದೆ ಅಲ್ವಾ ಅವಾಗ ಏನು ಮಾಡಬೇಕು ವೈನ ತೆಗೆದು ಐಇಡಿ ಸೇರಿಸಿ ಫ್ರೈ ಫ್ರೈಡ್ ಫ್ರೈಡ್ ಟ್ರೈ ಟ್ರೈಡ್ ಟ್ರೈಡ್ ರೈಟ್ ನೋಡಿ ಎಲ್ಲ ಕಡೆ ಗೊತ್ತಾಯ್ತಲ್ಲ ಪ್ಲೂರಲ್ ಮಾಡಬೇಕೀಗ ಅಂದ್ರೆ ಎಸ್ನ ಸೇರಿಸ್ಬೇಕು ಅಲ್ವಾ ಅವಾಗ ವೈ ತೆಗೆದು ಐ ಎ ಎಸ್ನ ಸೇರಿಸಿ ನೋಡಿ ಇಲ್ಲಿ ಕ್ರೈ ಕ್ರೈಸ್ ಆಗುತ್ತೆ ಫ್ರೈ ಫ್ರೈಸ್ ಆಗುತ್ತೆ ಇಲ್ಲೂ ಕೂಡ ಅಷ್ಟೇ ವೈ ಹೋಗುತ್ತೆ ಐ ಎ ಎಸ್ ಜಾಯಿನ್ ಆಗುತ್ತೆ ಬಟ್ ಐ ಎನ್ ಜಿ ಮಾಡೋವಾಗಲ್ಲ ಜಸ್ಟ್ ಐ ಎನ್ ಜಿನ ಸೇರಿಸಿ ರೈಟ್ ಗೊತ್ತಾಯ್ತಲ್ಲ ಇದು ನಮ್ಗೆ ಅರ್ಥ ಆಯ್ತು ವೆಲ್ ಪ್ಲಸ್ ವೈಯಿಂದ ಎಂಡ್ ಆಗ್ತಾ ಇದ್ರೆ ನೀವು ನೀವೇನು ಮಾಡಬೇಕು ಜಸ್ಟ್ ಇ ಡಿ ಸೇರಿಸ್ಬೇಕು ಎಸ್ ಸೇರಿಸ್ಬೇಕು ಐ ಎನ್ ಜಿ ಸೇರಿಸ್ಬೇಕು ಮತ್ತೇನೂ ಚೇಂಜಸ್ ಮಾಡಬಾರ್ದು ಇಲ್ಲಿ ನೋಡಿ ಪ್ಲೇ ಎ ವೈ ಇಂದ ಎಂಡ್ ಆಗ್ತಿದೆ ಸೊ ಇ ಡಿ ಸೇರಿಸ್ಬೇಕಷ್ಟೇ ನೋಡಿ ಎಲ್ಲ ಕಡೆನೂ ಅಷ್ಟೇ ಒವೆಲ್ ಪ್ಲಸ್ ವೈ ಇಂದ ಎಂಡ್ ಆಗ್ತಿದೆ ಇ ಡಿ ಸೇರಿಸಿ ಪ್ಲೂರಲ್ ಮಾಡೋಕ್ಕೆ ಎಸ್ ಸೇರಿಸಿ ಐ ಎನ್ ಜಿ ಮಾಡಬೇಕಾದ್ರೆ ಐ ಎನ್ ಜಿ ಸೇರಿಸಿ ಯಾವ ಲೆಟರ್ನು ಡ್ರಾಪ್ ಮಾಡಬೇಕಾಗಿಲ್ಲ ಯಾವ ಲೆಟರ್ನೂ ಎಕ್ಸ್ಟ್ರಾ ಸೇರಿಸ್ಬೇಕಾಗಿಲ್ಲ ರೈಟ್ ಬಟ್ ಕೆಲವು ಎಕ್ಸೆಪ್ಷನ್ಸ್ ಅಂದರೆ ಕಂಪ್ಲೀಟ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ ಸೇ ಸೆಡ್ ಸೆಡ್ ಬೈ ಬಾಟ್ ಬಾಟ್ ಲೇ ಲೇಡ್ ಪೇ ಪೇಡ್ ಪೇಡ್ ನಾನು ಈ ಥರ ಕನ್ಫ್ಯೂಸ್ ಮಾಡೋವಂತಹ ವರ್ಬ್ಸ್ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೀವು ನೋಡಿದ್ರಾ ಇದ್ರ ಲಿಂಕ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ ಆಮೇಲೆ ಹೋಗಿ ಈ ವಿಡಿಯೋ ಕೂಡ ನೋಡಿ ರೈಟ್ ಆ್ಯಂಡ್ ಪ್ಲೂರಲ್ ಮಾಡೋ ರೂಲ್ಸ್ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿದ್ದೀರಾ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆಮೇಲೆ ನೋಡಿ ಆ್ಯಂಡ್ ಈ ರೂಲ್ ನೋಡಿ ಕೆಲವು ಸಾರಿ ವರ್ಬ್ಗಳು ಸ್ಪೆಲಿಂಗ್ ಚೇಂಜ್ ಆಗೋದೇ ಇಲ್ಲ ಪಾಶ್ನಲ್ಲೂ ಪಾಶ್ ಪಾರ್ಟ್ಸ್ಪಲ್ನಲ್ಲೂ ಅನ್ಚೇಂಜ್ಡ್ ಫಾರ್ಮ್ನಲ್ಲೇ ಇರುತ್ತೆ ಅವನ್ನ ಅದೇ ಥರ ನೆನ್ಪಿಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಬೆಟ್ ಕಟ್ ಫಿಟ್ ಹಿಟ್ ಸೆಟ್ ಲೆಟ್ ಪುಟ್ ಶಟ್ ಸ್ಲಿಟ್ ಬಿಡ್ ಕಾಸ್ಟ್ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ ಒವೆಲ್ ಎಂಡ್ ಎಂಡಾದರೆ ಅದರ ಫಾರ್ಮ್ ಚೇಂಜ್ ಆಗೋದೇ ಇಲ್ಲ ಓವೆಲ್ ಟಿಯಿಂದ ಎಂಡಾದರೆ ಪಾಸ್ಟ್ನಲ್ಲೂ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ ಪಾಸ್ ಪಾರ್ಟಿಸಿಪಲ್ನಲ್ಲೂ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ ಆ್ಯಂಡ್ ಓದೋದು ಕೂಡ ಸೇಮ್ ಆ್ಯಂಡ್ ಕಾಸ್ಟ್ ಕೂಡ ಸ್ಪೆಲಿಂಗ್ ಚೇಂಜ್ ಆಗೋ ಕಾಸ್ಟೆಡ್ ಅಂತಾರೆ ತುಂಬ ಜನ ನೋ ರಾಂಗ್ ಇವೆಲ್ಲ ನೋಡಿ ನೆನ್ಪಿಟ್ಕೊಳ್ಳಿ ಬರೆದಿಟ್ಕೊಂಬೇಡಿ ಇದರಲ್ಲಿ ಸ್ಪೆಲ್ಲಿಂಗ್ ಯಾವತ್ತೂ ಚೇಂಜ್ ಆಗೋದೇ ಇಲ್ಲ ಈ ವರ್ಡ್ಗಳು ಇಷ್ಟು ನೆನಪಿದ್ರೆ ಸಾಕು ನಿಮಗೆ ಆ್ಯಂಡ್ ಕೆಲವು ವರ್ಡ್ಸ್ ಇದೆ ಎರಡೂ ಫಾರ್ಮ್ ಕೂಡ ಓಕೆ ಆ್ಯಂಡ್ ಈ ವರ್ಡ್ಸ್ ನೋಡಿ ನೀವು ಸ್ವೆಲಿಂಗ್ ಚೇಂಜ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಮಾಡಿದ್ರೂ ನಡೆಯುತ್ತೆ ಜಸ್ಟ್ ಈ ವರ್ಡ್ಸ್ ಕೂಡ ನೆನ್ಪಿಟ್ಕೊಳ್ಳಿ ರೈಟ್ ಆ್ಯಂಡ್ ನೆಕ್ಸ್ಟ್ ನೋಡಿ ಈಗ ಐ ಆರ್ ಐ ಎಸ್ ಟಿ ಅಬ್ಜೆಟಿವ್ ನಾವು ಸೇರಿಸ್ತೀವಿ ಯಾವಾಗ ಕಂಪೇರಿಟಿವ್ ಅಬ್ಜೆಕ್ಟಿವ್ ಸೂಪರ್ಲೆಟಿವ್ ಅಬ್ಜೆಕ್ಟಿವ್ ಮಾಡುವಾಗ ಸೊ ಆ ಟೈಮ್ನಲ್ಲಿ ಏನು ಮಾಡ್ತೀವಿ ಅಂದರೆ ರೀಪ್ಲೇಸ್ ವೈ ವಿತ್ ಐ ಆರ್ ಐ ಎಸ್ ಟಿ ಅಂದರೆ ವೈ ತೆಗೆದು ಐ ಆರ್ ಐ ಎಸ್ ಟಿನ ಹಾಕಿ ಟು ಮೇಕ್ಟಿವ್ ಅಂಡ್ ಸೂಪರ್ಲೆಟಿವ್ ಡಿಗ್ರಿ ಅಬ್ಜೆಕ್ಟಿವ್ ಈ ವರ್ಡ್ ಎಲ್ ವೈ ಇಂದ ಎಂಡ್ ಆಗ್ತದೆ ಅಂದರೆ ಕಾನ್ಸೆಂಟ್ ಪ್ಲಸ್ ವೈ ಇಂದ ಎಂಡ್ ಆಗ್ತದೆ ಅರ್ಲಿಯರ್ ಮಾಡಬೇಕಂದ್ರೆ ವೈ ತೆಗೆದು ಐ ಇ ಆರ್ ಸೇರಿಸಿ ವೈ ತೆಗೆದು ಐ ಎಸ್ ಟಿ ಸೇರಿಸಿ ಅರ್ಲಿಯೆಸ್ಟ್ ಆಗುತ್ತೆ ಸೊ ಇಲ್ಲಿ ಸ್ಪೆಲಿಂಗ್ ಮಿಸ್ಟೇಕ್ ಮಾಡಬೇಡಿ ನೀವು ಒದಾಯ್ತಲ್ಲ ಈಸಿ ಈಸಿಯರ್ ಈಸಿಯೆಸ್ಟ್ ಅದೇ ಥರ ಇವೆಲ್ಲ ನೋಡಿ ಲೆಂತಿ ಲಕ್ಕಿ ಹ್ಯಾಪಿ ಲೇಝಿ ಸಾಲ್ಟಿ ಲವ್ಲಿ ಫನ್ನಿ ಮೈಟಿ ಹೆವಿ ರೈಟ್ ರೂಲ್ ಬಿಟ್ಕೊಳ್ಳಿ ನೀವು ಸ್ಪೆಲಿಂಗ್ ಮಿಸ್ಟೇಕ್ ಮಾಡೋದೇ ಇಲ್ಲ ಆ್ಯಂಡ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಈ ಮೂರು ಫಾರ್ಮ್ ಆಫ್ ಅಬ್ಜೆಕ್ಟಿವ್ಸ್ನ ಇದ್ರ ಮೇಲೆ ನಾವು ವಿಡಿಯೋ ಮಾಡಿದ್ದೀನಿ ನೋಡಿದ್ದೀರಾ ನೆಕ್ಸ್ಟ್ ಒನ್ ತುಂಬಾ ಸರಿ ಈ ಥರ ಕಂಪೆರಿಟಿವ್ ಮತ್ತೆ ಸೂಪರ್ಲೆಟಿವ್ ಮಾಡೋವಾಗ ಲಾಸ್ಟ್ ಲೆಟರ್ನ ಡಬಲ್ ಮಾಡಬೇಕು ಆ್ಯಂಡ್ ಇ ಆರ್ ಇ ಎಸ್ ಟಿನ ಸೇರಿಸಬೇಕು ಅಡ್ಜೆಕ್ಟಿವ್ ವೊವೆಲ್ ಪ್ಲಸ್ ಕಾನ್ಸೋನೆಂಟ್ ಇಂದ ಎಂಡ್ ಆಗಿದ್ರೆ ಇಲ್ಲಿ ನೋಡಿ ಬಿಗ್ ಒವೆಲ್ ಕಾನ್ಸೋನೆಂಟ್ ಇಂದ ಎಂಡ್ ಆಗಿದೆ ಅಲ್ವಾ ಆ್ಯಂಡ್ ಅದರಲ್ಲಿ ಸಿಂಗಲ್ ವೋವೆಲ್ ಇರುತ್ತೆ ಯಾವಾಗ್ಲೂ ಬಿಗ್ ಬಿಗ್ಗರ್ ಆಗುತ್ತೆ ಜೀನ ಡಬಲ್ ಮಾಡಿ ಲಾಸ್ಟ್ ಲೆಟರ್ನ ಡಬಲ್ ಮಾಡಿ ಇ ಆರ್ ಸೇರಿಸಿ ಬಿಗ್ಗೆಸ್ಟ್ನಲ್ಲೂ ಅಷ್ಟೇ ಲಾಸ್ಟ್ ಲೆಟರ್ನ ಡಬಲ್ ಮಾಡಿ ಇ ಎಸ್ ಟಿ ಸೇರಿಸಿ ಸ್ಮಾಲ್ ಸಿಂಗಲ್ ವವೆಲ್ ಬಂದಿದೆ ಆಲ್ರೆಡಿ ಡಬಲ್ ಲೆಟರ್ ಇದೆ ಸೊ ಏನೂ ಮಾಡಬೇಡಿ ಇ ಆರ್ ಸೇರಿಸಿ ಸ್ಮಾಲರ್ ಇ ಎಸ್ ಟಿ ಸೇರಿಸಿ ಸ್ಮಾಲೆಸ್ಟ್ ಆ್ಯಂಡ್ ಈ ರೂಲ್ ಯಾವಾಗ ಅಪ್ಲೈ ಆಗುತ್ತೆ ಆ ವರ್ಡಲ್ಲಿ ಒಂದೇ ಒವೆಲ್ ಇರಬೇಕು ಆ್ಯಂಡ್ ಆ ವರ್ಡ್ ಒವೆಲ್ ಕಾನ್ಸೋನೆಂಟಿಂದ ಎಂಡ್ ಆಗಿರಬೇಕು ರೈಟ್ ಆಲ್ರೆಡಿ ಡಬಲ್ ಲೆಟರ್ ಇದ್ರೆ ನೀವೇನು ಮಾಡಬೇಡಿ ಇ ಆರ್ ಇ ಎಸ್ ಟಿನ ಸೇರಿಸಿ ಅಷ್ಟೇ ಇಲ್ಲ ಅಂದರೆ ಲಾಸ್ಟ್ ಲೆಟರ್ ಡಬಲ್ ಮಾಡಿ ಇ ಆರ್ ಇ ಎಸ್ ಟಿ ಸೇರಿಸಿ ರೈಟ್ ಆ್ಯಂಡ್ ಇನ್ನೊಂದು ಸಿಂಪಲ್ ರೂಲ್ ಇದೆ ನೋಡಿ ಲೆಟರ್ಸ್ ವಿ ಜೆ ಕೆ ಡಬ್ಲ್ಯೂ ಎಕ್ಸ್ ಯಾವ ವರ್ಡ್ಸ್ನಲ್ಲೂ ಡಬಲ್ ಆಗೋದೇ ಇಲ್ಲ ನೀವು ಯಾವುದಾದ್ರು ವರ್ಡ್ಸ್ ನೋಡಿದಿರಾ ಡಬಲ್ ವಿ ಡಬಲ್ ಜೆ ಡಬಲ್ ಕೆ ಡಬಲ್ ಡಬ್ಲ್ಯೂ ಡಬಲ್ ಎಕ್ಸ್ ಇರೋದು ಇರಲ್ಲ ರೈಟ್ ಸೊ ನೀವು ಬೈ ಆಗೂ ಕೂಡ ಈ ಲೆಟರ್ಸ್ನ ಡಬಲ್ ಮಾಡಬೇಡಿ ಆ್ಯಂಡ್ ಲಾಸ್ಟ್ ಒನ್ ಬೋನಸ್ ಟಿಪ್ ಹೇಳ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಈಗ ನೀವು ತುಂಬ ಜನ ಸಿಸ್ಟಮ್ ಯೂಸ್ ಮಾಡ್ತಿದ್ದೀರಾ ಆ್ಯಂಡ್ ಅದರಲ್ಲಿ ಗೂಗಲ್ ಬ್ರೌಸರ್ ಕೂಡ ಯೂಸ್ ಮಾಡ್ತಿದ್ದೀರಾ ಅಂದರೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಏನಂದರೆ ನೀವು ಟೈಪ್ ಮಾಡಿದ ಸೆಕ್ಷನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಗ್ರಾಮರ್ ಮಿಸ್ಟೇಕ್ ಇದೆಯಾ ಅಂತ ಚೆಕ್ ಮಾಡುವ ಒಂದು ಎಕ್ಸ್ಟೆನ್ಷನ್ ಇದೆ ಜಸ್ಟ್ ಆ ಎಕ್ಸ್ಟೆನ್ಷನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು ನೀವು ಟೈಪ್ ಮಾಡೋದ್ರಲ್ಲಿ ಗ್ರಾಮರ್ ಮಿಸ್ಟೇಕ್ನ ತೋರಿಸುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಕೂಡ ತೋರಿಸುತ್ತೆ ನೀವು ಇದನ್ನ ಕರೆಕ್ಟ್ ಮಾಡ್ಕೋಬೋದು ಇದು ಆಪ್ಸೊಲೂಟ್ಲಿ ಫ್ರೀ ಇದೆ ಸಾಫ್ಟ್ವೇರ್ ಇಲ್ಲಿ ನೋಡಿ ಬ್ರೌಸರ್ನಲ್ಲಿ ಆ್ಯಪ್ಸ್ ಕಾಣುತ್ತೆ ಗೂಗಲ್ ಬ್ರೌಸರ್ ಆ್ಯಪ್ಸ್ ರೈಟ್ ಇಲ್ಲಿ ಕ್ಲಿಕ್ ಮಾಡಿ ವೆಬ್ ಸ್ಟೋರ್ ಓಪನ್ ಮಾಡಿ ನೀವು ಡೈರೆಕ್ಟ್ಲಿ ಗೂಗಲ್ ಸ್ಟೋರ್ನ ಕೂಡ ಓಪನ್ ಮಾಡಬಹುದು ನಾನು ನಿಮಗೆ ಹೇಳ್ತಾ ಇರೋಂಥ ಎಕ್ಸ್ಟೆನ್ಷನ್ ಗ್ರಾಮರ್ಲಿ ಇಲ್ಲಿ ಟೈಪ್ ಮಾಡಿ ಗ್ರಾಮರ್ಲಿ ರೈಟ್ ಟೈಪ್ ಮಾಡಿ ಸರ್ಚ್ ಮಾಡಿ ಫಸ್ಟ್ ರಿಸಲ್ಟ್ನಲ್ಲೇ ಬರುತ್ತೆ ನೋಡಿ ಇದನ್ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಡ್ ಟು ಕ್ರೋಮ್ ರೈಟ್ ಇನ್ಸ್ಟಾಲ್ ಆದಮೇಲೆ ಈ ಥರ ತೋರಿಸುತ್ತೆ ಸೊ ಇಲ್ಲಿ ನಿಮಗೆ ಬಂದಿರುತ್ತೆ ನೋಡಿ ಗ್ರಾಮರ್ ಫಾರ್ ಕ್ರೋಮ್ ತುಂಬ ಜನ ನೀವು ಯೂಸ್ ಮಾಡ್ತಾರಲ್ಲ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಬೇಡಿ ಇಲ್ಲಿ ಯಾವಾಗಲೂ ಕೂಡ ಕರೆಕ್ಟ್ ಟ್ರಾನ್ಸ್ಲೇಷನ್ ತೋರಿಸೋದಿಲ್ಲ ತುಂಬ ಕಾಮನ್ ಆದಂಥ ಸೆಂಟೆನ್ಸ್ಗಳಿಗೆ ತೋರಿಸುತ್ತೆ ಬಟ್ ಎಲ್ಲ ಸೆಂಟೆನ್ಸ್ಗಳಿಗೂ ಕರೆಕ್ಟ್ ಟ್ರಾನ್ಸ್ಲೇಷನ್ ತೋರಿಸಲ್ಲ ಇದನ್ನು ಯೂಸ್ ಮಾಡಬೇಡಿ ಈಗ ನೋಡಿ ನಾನು ಇಲ್ಲೇನು ಟೈಪ್ ಮಾಡ್ತಾ ಇದ್ದೀನಿ ಐ ಹ್ಯಾವ್ ಕೇಮ್ ಹಿಯರ್ ಅಂತ ನಾನು ಟೈಪ್ ಮಾಡಿದೆ ಬಟ್ ಏನು ಮಿಸ್ಟೇಕ್ ಇದೆ ಮಿಸ್ಟೇಕ್ನ ರೆಡ್ ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದೆ ಇಲ್ಲೇನು ಮಿಸ್ಟೇಕ್ ಇದೆ ಐ ಕ್ಯಾಪಿಟಲ್ ಆಗಬೇಕು ಐ ಹ್ಯಾವ್ ಕೇಮ್ ಅಲ್ಲ ಐ ಹ್ಯಾವ್ ಕಮ್ ಆಗಬೇಕು ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರರ್ ಕರೆಕ್ಷನ್ ಆಗೋಯ್ತು ಅದರ್ವೈಸ್ ನೀವು ಟೈಪ್ ಮಾಡಿದಾಗ ಪ್ರತಿ ಸರಿ ಈ ಎಕ್ಸ್ಟೆನ್ಷನ್ ಇಲ್ಲಿ ಹೆಲ್ಪ್ ಮಾಡುತ್ತೆ ರೈಟ್ ಆ್ಯಂಡ್ ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ ಹಿ ಆಲ್ವೇಸ್ ಆರ್ಡರ್ ಥಿಂಗ್ಸ್ ಆನ್ ಆನ್ಲೈನ್ ಅಂತ ಇದು ಇದರಲ್ಲಿ ಮಿಸ್ಟೇಕ್ ಇದೆ ನೀವೆಲ್ಲ ಟೈಪ್ ಮಾಡಿದಿರ ಈ ಥರ ಟೈಪ್ ಮಾಡಿಟ್ಟಿರೋ ಪ್ಯಾರಾಗ್ರಾಫ್ನ ಕೂಡ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿ ಇಲ್ಲಿ ತಂದು ಪೇಸ್ಟ್ ಮಾಡಿ ನೋಡಿ ಹಿ ಆಲ್ವೇಸ್ ಆರ್ಡರ್ ಅಲ್ಲ ಆರ್ಡರ್ಸ್ ಆಲ್ವೇಸ್ನಲ್ಲಿ ಡಬಲ್ ಎಲ್ ಅಲ್ಲ ಸಿಂಗಲ್ ಎಲ್ ಆನ್ ಬರಬೇಕಾಗಿಲ್ಲ ಆನ್ಲೈನ್ ಹಿಂದೆ ಸೊ ಇಲ್ಲಿ ನೋಡಿ ಗ್ರಾಮರ್ ಮಿಸ್ಟೇಕ್ ಕರೆಕ್ಟ್ ಆಯಿತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಕರೆಕ್ಟ್ ಆಯಿತು ಇದೇ ಥರ ನೀವು ಇಮೇಲ್ನಲ್ಲಿ ಏನಾದರೂ ಟೈಪ್ ಮಾಡ್ತಾ ಇದ್ರು ಕೂಡ ಯಾರಿಗೂ ನೀವು ಇಮೇಲ್ ಬರಿತಾ ಇದ್ದೀರಾ ಸೊ ಅಲ್ಲೂ ಕೂಡ ಗ್ರಾಮರ್ಲಿ ಆ್ಯಕ್ಟಿವೇಟ್ ಆಗುತ್ತೆ ನೀವು ಮಾಡೋ ಮಿಸ್ಟೇಕ್ನ ನಿಮಗೆ ಹೇಳುತ್ತೆ ರೈಟ್ ಸೊ ಇದು ಯೂಸ್ಫುಲ್ ಇದೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಸೊ ಇವತ್ತು ಹೇಳಿದ್ರೆ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಆ್ಯಂಡ್ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಈಗಲೇ ವಾಟ್ಸಪ್ನಲ್ಲಿ ಶೇರ್ ಮಾಡಿ ರೈಟ್ ಥ್ಯಾಂಕ್ ಯು